ಆಗ ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋ ಭೂತಾಯಿ ಎಳ್ಳು ಜೀರಿಗೆ ಬೆಳೆಯ ಭೂತಾಯಿ ನೆನೆದರ ಮಾಸಿದ ಮುಡಿಯು ಮಡಿಯಾಯ್ತ ಈ ರೈತರ ಸಮ್ಮೇಳನದ ಕಾರ್ಯಕ್ರಮವನ್ನು ತಾವೇನು ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ಆಶೀರ್ವದಿಸಲು ಬಂದು ಹಿತವಚನಗಳನ್ನು ನೀಡಿದಂಥ ಪೂಜ್ಯ ದ್ವಯರ ಪಾದಾರವಿಂದಗಳಲ್ಲಿ ವಂದಿಸಿ ಎಲ್ಲ ರೈತ ಶರಣ ತಂದೆ ತಾಯಂದಿರಲ್ಲಿ ವಂದನೆಗಳು ನಾವೆಲ್ಲರೂ ಒಕ್ಕಲಿಗರಲ್ಲಿ ಸೇರೀವಿ ಅಂತ ನಾನು ತಿಳ್ಕೊಂಡಿನಿ ಕೆಲವು ಮಂದಿ ಹೊಲ್ದಾಗ ಹೋಗಿ ಮಾಡುವ ಒಕ್ಕಲಿಗರ ಅದಾರ ಕೆಲವು ಮಂದಿ ಬದುವಿನ ಹೋಗಿ ಮಾಡೋರು ಅದಾರ ಕೆಲವು ಮಂದಿ ಮನ್ಯಾಗ ಕುಂತ್ಕೊಂಡು ಒಕ್ಕಲ್ತನ ಮಾಡೋರು ಅದಾರ ಕೆಲವು ಮಂದಿ ಮುದೋಳ ಜಮಖಂಡಿ ಬಾಗಲಕೋಟೆ ಕುಂತ್ಕೊಂಡು ಮಾಡೋರು ಅದಾರ ಕೆಲವು ಮಂದಿ ಬೆಂಗಳೂರಾಗ ಕುಂತ್ಕೊಂಡು ಮಾಡೋರು ಅದಾರ ಎಲ್ಲ ನಮ್ಮನೆ ಒಕ್ಕಲಿಗರು ಇಲ್ಲಿ ಸೇರಿ ಈ ಬರುವಂತ ಶತಮಾನಗಳಲ್ಲಿ ಒಕ್ಕಲ್ತನಕ್ಕೆ ಮತ್ತೊಂದು ಯಾವುದಾದ್ರೂ ಪರ್ಯಾಯ ಅಥವಾ ವಿಕಲ್ಪ ಬರುತ್ತೇನೋ ಅಂತ ನೋಡಿದ್ರೆ ಬಹುತೇಕ ಬರ್ಲಿಕ್ಕಿಲ್ಲ ಅಂತ ಈ ಕರೋನಾ ಖಾತ್ರಿ ಮಾಡಿಕೊಟ್ಟೈತೆ ಕರೋನಾ ಕಾಲದಲ್ಲಿ ದೇಶ ವಿದೇಶಗಳಲ್ಲಿ ದೇಶದ ವಿವಿಧ ಪ್ರಾಂತಗಳಲ್ಲಿ ಮತ್ತು ರಾಜ್ಯದ ವಿವಿಧ ನಗರಗಳಲ್ಲಿ ಬೇರೆ ಬೇರೆ ನಿಮಿತ್ತದಿಂದ ಹೋಗಿ ನೆಲೆಸಿದಂಥವರೆಲ್ಲರೂ ಊರನ್ನು ನೆನೆಸಿಕೊಳ್ಳುವಂಗೆ ಮಾಡಿತು ಈ ಕರೋನಾ ಯಾರ್ಯಾರು 10-10 ವರ್ಷ ಅಪ್ಪ ಅವನ ಮುಖ ನೋಡಿದ್ದಿಲ್ಲ ಅವರೆಲ್ಲ ಹೇಳಾರ್ದ ಬಂದು ಮನೆ ಸೇರಿದರು ಅವ್ವ 8 ತಿಂಗಳಾಗಿತ್ತು ತಿವಿದದ್ದು ಆದರೂ ಬೇಸರ ಮಾಡಿಕೊಂಡಿಲ್ಲ ನಾವು ಫೋನ್ ಮಾಡಿದ್ರೆ ಎತ್ತಿದ್ದಿಲ್ಲ ಪತ್ರ ಬರೆದ್ರೆ ಮುಟ್ತಿದ್ದಿಲ್ಲ ಕರೆ ಕಳಿಸಿದ್ರೆ ಓ ಅಂತಿದ್ದಿಲ್ಲ ಹೇಳಾರ್ದ ಯಾಕೆ ಬಂದಿರಿ ನಮ್ಮ ಕಡೆ ಶುರುವಾಗ್ಯಾವೆ ಯಾರು ಕರೆದಿದ್ದರು ನಿಮ್ಮನ್ನ ಈಗ ಯಾಕೆ ಬಂದಿರಿ ನೀವು ಈಗ ಅವ್ರ ಅತ್ಯಂತ ಎಲ್ಲ ನಾಚಿಗೆ ಪಾಚಿಗೆ ಅಂತ ಏನಿರ್ತಾವ ಅವನ್ನೆಲ್ಲ ಅದು ಮಿಟ್ಕೊಂಡು ಏನಂದದ್ದು ಅನಿಸ್ಕೊಂಡು ಇಲ್ಲೇ ಇವ್ರು ಅಂತ ಕೆಲವು ಮಂದಿ ಅದಾರ ಇನ್ನು ಬರೋ ಕಾಲಮಾನದಲ್ಲಿ ಕೆಲವು ಜನ ಬರೋರು ಅದಾರ ಆದ್ರೆ ನಾವು ಊರಾಗಿದ್ದವರು ಅವ್ರನ್ನ ಯಾರನ್ನು ಬರ್ಗೊಡ್ಲಾರ್ದಂಗೆ ವ್ಯವಸ್ಥೆ ಮಾಡಕತ್ತೀವಿ ಬಹಳ ಮಂದಿಗೆ ಒಕ್ಕಲ್ತನದ ಕುರಿತು ಪ್ರೇಮ ಐತಿ ಪ್ರೀತಿ ಐತಿ ಆದ್ರೆ ಊರಾಗಿದ್ದವರು ಮನೆಯಾಗಿದ್ದವ್ರು ಏನಂತಾರೆ ಇಲ್ಯಾಕೆ ಬರ್ತೀರಿ ಇದ್ರಾಗ ಏನು ಸುಖ ಐತಿ ನಮಗೊಂದು ಏನು ಕೆಟ್ಟ ಅನಿಸ್ತೈತಿ ಅಂದ್ರೆ ಸಿಪಾಯಿ ಇದ್ದವ ನಾ ಸಿಪಾಯಿ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾನೆ ಮಿಲಿಟ್ರಿ ಒಳಗೆ ಯೋಧನಾಗಿದ್ದ ಅಂದ್ರೆ ನಾನು ಈ ದೇಶದ ಸೈನಿಕ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತಾನೆ ವಕೀಲರು ನಾವು ವಕೀಲರದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರ ಶಿಕ್ಷಕರು ನಾವು ಈ ಪವಿತ್ರವಾದನ್ನ ಕೆಲಸವನ್ನ ಮಾಡುವಂತ ಶಿಕ್ಷಕರದೀವಿ ಅಂತ ಬಹಳ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳ್ಕೊತಾರ ನೌಕರಿ ಮಾಡೋರು ನಾವು ಇಂಥ ಊರಾಗ ಮಾಡ್ತೀವಿ ಅಂಥ ಊರಾಗ ಆ ನೌಕರಿ ಮಾಡ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾರ ಉದ್ಯೋಗ ವ್ಯವಸಾಯ ಮಾಡ್ಕೊಳ್ಳೋರು ಸಹಿತ ನಾವು ಕಾಂಟ್ರಾಕ್ಟರ್ ಇದೀವಿ ಅಂತ ಹೇಳ್ಕೊತಾರ ಮತ್ತೇನೇನೋ ಅದೀವಿ ಅಂತ ಹೇಳ್ಕೊತಾರ ನಾವು ಇಂಥ ವ್ಯವಸಾಯ ಮಾಡ್ತೀವ್ರಿ ಅಂಥ ವ್ಯವಸಾಯ ಮಾಡ್ತೀವಿ ಅಂತ ಹೇಳ್ಕೊತಾರ ಆದ್ರೆ ಅತ್ಯಂತ ದುರ್ದೈವದ ಸಂಗತಿ ಏನು ಅಂದ್ರೆ ಒಕ್ಕಲಿಗೆ ಮಾತ್ರ ನಾ ಒಕ್ಕಲ್ತನ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಒಂದು ಸಾರಿ ಹೇಳ್ಕೊಂಡಿಲ್ಲ ಹೇಳ್ಕೊಳ್ಳೋ ಸ್ಥಿತಿಯಾಗೂ ಇಲ್ಲ ಇದಕ್ಕೆ ಏನು ಅನ್ಬೇಕು ನನಗದ ತಿಳಿಯಲ್ದಾಗೈತಿ ಇಡೀ ನಾಡಿನ ಜನರಿಗೆ ಹೊಟ್ಟಿಗೆ ಹಾಕೋ ಮನುಷ್ಯ
ತನ್ನ ಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ತಾ ತಗೊಂಡು ಎಲ್ಲರಿಗೂ ತೃಪ್ತಿಯನ್ನು ನೀಡುವಂಥ ಈ ಮನುಷ್ಯ ಎಷ್ಟು ಅಭಿಮಾನದಿಂದ ಹೇಳ್ಕೋಬೇಕಾಗಿತ್ತು ನಿಮ್ಮೆಲ್ಲರನ್ನು ಬದುಕಿಸಿದವನ ನಾನು ಅಂತ. ಆದ್ರೆ ಅವನಿಗೆ ತನ್ನ ಒಕ್ಕಲ್ತನದ ಬಗ್ಗೆ ಅಭಿಮಾನ ಅನ್ನೋದೇ ಇಲ್ಲ, ಅತ್ಯಂತ ಅಭಿಮಾನ ಶೂನ್ಯ. ಪ್ರತಿಯೊಬ್ಬರಿಗೆ ಹೇಳ್ತಾನೆ ಏನು ಬೇಕಾದ್ದು ಮಾಡ್ರಿ, ಮಂದಿ ಮನೆ ಕಸ ಬಳಿರಿ, ಖರೀ ಈ ಒಕ್ಕಲ್ತನ ಕಡೆ ಬರಕ್ ಹೋಗ್ಬೇಡ್ರಿ ಅಂತ ಅಂತಿರಿಲ್ಲ. ಹಿಂಗ ಎಲ್ಲರೂ ಅಂತಾರೆ, ಹಿಂಗ ಎಲ್ಲರ ಮನೆಗೂ ಹಿಂಗ ಅಂತಾರೆ. ನಾವು ಇದ್ರಾಗ ಬಿದ್ದು ಹಾಳಾಗಿವಿ, ನೀವು ಇದ್ರಾಗ ಬರಕ್ ಹೋಗ್ಬೇಡ. ಎಲ್ಲ ತಂದೆ ತಾಯಿದ ಮಕ್ಕಳಿಗೆ ಉಪದೇಶ. ನಾವು ಇಲ್ಲಿ ಮನ್ಯಾಗ ಒಕ್ಕಲ್ತನ ಮಾಡಿ ಎಲ್ಲ ಹಾಳಾಗಿವಿ, ನೀವು ಅಟ್ಟಿದ್ರಿ ಈ ಕಡೆ ಬರ್ಲಾಕ ಹೋಗ್ಬೇಡ. ಎಲ್ಲ ತಂದೆ ತಾಯಿನೂ ಹಿಂಗೆ ಉಪದೇಶ ಮಾಡ್ತಾರ. ಯಾಕಂತ ನೋಡ್ರಿ, ಒಂದು ಮಾತು ಹೇಳಲೇನು ನಿಮ್ಗೆ. ಮಣ್ಣು ಐತಲ್ಲ ಅಥವಾ ಇನ್ನು ಯಾವುದೇ ವಸ್ತು, ಆ ವಸ್ತುವಿಗೆ ಬೆಲೆ ಯಾವಾಗ ಬರ್ತೈತೆ ಅಂತೀರಿ ನೀವು? ಯಾವುದೇ ವಸ್ತು, ಆ ವಸ್ತುವಿಗೆ ಬೆಲೆ ಯಾವಾಗ ಬರ್ತೈತಿ? ಈಗ ಒಂದು ಹಾರ್ಮೋನಿಯಂ ಐತಿ, ಪೇಟಿ ಬಾರಿಸೋದು ಮಾರಾಕಿಟ್ಟಿದ್ರಂತ, ಬಾಜಾರ್ದಾಗ ಇಟ್ಟಿದ್ರಂತ ಒಬ್ಬವಾದ ಏನಿದು ಅಂದ ಪೇಟ್ ಅಂದ ಪಾರ್ಸು ಪೆಟ್ಟಿಗೆ ಇರ್ತೈತಿ ಇವ್ರು, ಏನು ಕಿಮ್ಮತ್ತಿದ್ರದಂದ ನೀವು ಹೇಳ್ರಿ, ಎಟ್ಟಕ್ಕೆ ತಗೋತಿರ್ ತಗೋರಿ ಅಂದ. ಪ್ಯಾಸತ್ತ ಮಾರಕ್ ಬಂದಿದ್ದ ಅವನು ನಿಮ್ಮಂಗ, ಅವ ತಗೊಳ ಒಂದ 500 ರೂಪಾಯಿ ಕೊಡ್ತೀನಿ ಅವ್ರು ಕೊಡ್ತೀನಿ ಅಂದ, ವಿಚಾರ ಮಾಡ್ತೀನಿ ಅಂದಿವ. ಮತ್ತೊಬ್ಬ ಬಂದ, ಏನ್ರಿ ಹಾರ್ಮೋನಿಯಂ ಇಟ್ಟಿರಿ ಮಾರ್ತೀರಿ ಅಂದ, ಮಾರ್ತೀವಿ ಮಾರಕ ಇಟ್ಟಿವಿ ಇಲ್ಲಿ ಅಂತ. ಎಷ್ಟು ಕೊಡ್ತೀರಿ ಅಂದ, ನೀವು ನೋಡ್ರಿ ಏನು ನೋಡ್ಕೊಡ್ರಿ ಅಂದ. ಅವನು ಸ್ವಲ್ಪ ತೊಗೊಂಡು ಹಿಂಗೆ ಬಾರಿಸ್ ನೋಡಿದ, 50,000 ಕೊಡ್ತೀನಿ ಕೊಡ್ತೀನಂದ. ಇವ ಅಂದ ಅವ ಆಗಲೇ 500 ಕೇಳೋಗೇನ, ಇವೊಮ್ಮೆ 50,000 ಬಂದಲ್ಲ ಅಂದ, ಇದ್ರಾಗ ಏನೋ ಮಜಾ ಆಯ್ತು ಕಾಣುತ್ತಂದ. ಮತ್ತೊಬ್ಬ ಬಂದ, ಏನು ಹೇಳ್ತೀರಿ ಕಿಮ್ಮತ್ತಂದ, ನೀವು ಕಿಮ್ಮತ್ತು ಮಾಡ್ರಲ್ಲ ಅಂದ. ಅವನ ಜಾರ ಬಾರಿಸ್ ನೋಡ್ದ, ಎಲ್ಲ ಸೂರು ಜರ್ಮನ್ ಅದಾವ ಇದ್ರು, ಭಾಳ ಅದ್ಭುತ ರಚನೆ ಐತಿ, ಇವತ್ತಿನ ದಿವಸ ಇದನ್ನು ಕಟ್ಟೋರು ಯಾರೂ ಇಲ್ಲ, ಇಂಥದ್ದು ಮಾಡೋರು ಯಾರೂ ಇಲ್ಲ, ನಾವು 1,00,000 ರೂಪಾಯಿ ಕೊಡ್ತೀನಿ ನೋಡಿ ಕೊಡ್ತೀನಿ ಅಂತಂದ. ಪೆಟ್ಟಿಗೆ ಒಂದೇ ಕಿಮ್ಮತ್ ಹಿಂಗೆ ಯಾಕಾತು? ಕೊಳಲು ನಮ್ಮ ಕೈಯಾಗ ಕೊಟ್ರೆ ಹೆಂಗ, ಹರಿಪ್ರಸಾದ್ ಚೌರಾಸಿಯಾನ್ ಕೈಯಾಗ ಕೊಟ್ರೆ ಹೆಂಗಾಗ್ತದ, ಅಥವಾ ಗೋಡ್ಕಿಂಡಿ ಕೈಯಾಗ ಕೊಟ್ರಿ ಏನಾದಿತ್ತು? ಕೊಳಲು ಶಹನಾಯಿ ನಮ್ಮ ಊರಾಗೂ ಬಾರಿಸ್ತಾರ, ಬಡ ಅವ್ರು ಬಾರಿಸೋರು ಒಂಜಾರ ಬೇಷ್ ಬಾರಿಸ್ತಾರ, ಹಬ್ಬ ಹುಣ್ಣಿ ಪಾರ್ ಮಾಡ್ತಾರ, ಉತ್ಸವಗಳನ್ನು ಪಾರ್ ಮಾಡ್ತಾರ. ನಮ್ಮ ಕೈಯಾಗ ಶಹನಾಯಿ ಕೊಟ್ರ ಅಂತಂದ್ರೆ ಏನಾಗ್ಬೇಡ, ಬೇಡ ನಾಗಸ್ವರಂ ಇರ್ಲಿ ಇವನು ಕೊಟ್ರಿ ಏನಾಗ್ಬೇಡ, ಅದೆಲ್ಲ ಚಲೋ ಕಿಮ್ಮತ್ತಿನ ಭಾಳ ಜನರ ಮನವನ್ನು ತಣಿಸುವಂತಹದ್ದು. ಅದ್ರ ಕಿಮ್ಮತ್ತು ಏನಾದಿತ್ತು ನಮ್ಮ ಕೈಯಾಗ ಬಂದ್ರೆ? ಬೇಡ ಅದೇ ಶಹನಾಯಿ ಬಿಸ್ಮಿಲ್ಲಾ ಖಾನ್ ಕೈಯಾಗಿತ್ತು, ಜಗತ್ತಿನಲ್ಲೇ ಹೆಸರು ಮಾಡಿಸ್ತು. ಬಿಸ್ಮಿಲ್ಲಾ ಖಾನನ ಹೆಸರನ್ನು ಮಾಡಿಸಿದ್ದು ಯಾವ್ದಿದ್ರೆ ಅದು ಅವನು ಶಹನಾಯಿ. ಬಿಸ್ಮಿಲ್ಲಾ ಖಾನನ್ನು ಗುರುತಿಸುವಂತೆ ಮಾಡಿದ್ದು ಯಾವುದಾದ್ರೂ ಇದ್ರೆ ಅದೊಂದು ಶಹನಾಯಿ. ಯಾವುದೇ ವಸ್ತುಗಳಿರಲಿ, ಒಂದು ಬಂದೂಕಿತ್ತಪ್ಪ, ಬಂದೂಕಿಗೆ ಬೆಲೆ ಯಾರ ಕೈಯಾಗ ಹೆಚ್ಚಾಗ್ತದೆ? ಯಾರ ಕೈಯಾಗಿದ್ದರೆ ಬೆಲೆ ಬರ್ತೈತಿ? ಆಯಾ ವಸ್ತುಗಳಿಗೆ ಅವುಗಳನ್ನು ಬಳಸುವಂಥ ಯೋಗ್ಯ ವ್ಯಕ್ತಿ ಸಿಕ್ಕರೆ ವಸ್ತುಗಳ ಬೆಲೆ ಹೆಚ್ಚಾಗ್ತದೆ.